ಅಮೀರ್ ಅಹಮದ್ ಖಾನ್ ಅನಗತ್ಯ ಹೇಳಿಕೆ ನೀಡಬಾರದು, ಅವರೊಂದಿಗೆ ದೂರವಾಣಿ ಮೂಲಕ ನಾನು ಚರ್ಚಿಸಿದ್ದೀನಿ, ಬೆಳಗಾವಿಯಿಂದ ಬಂದ ನಂತರ ಭೇಟಿಯಾಗ್ತೀನಿ ಅಂತ ಅವರ ಆಪ್ತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಜಮೀರ್ ಅವರನ್ನ ಭೇಟಿಯಾಗ್ತೀನಿ ಅಂತ ಅಂದಿದ್ದಾರೆ ಆಪ್ತ. ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರು ಜಮೀರ್ ಅವರ ಕುರಿತಂತೆ ಈ ಹೇಳಿಕೆ ನೀಡಿರೋದು. ಮೊದಲು ಪಕ್ಷವನ್ನ ಅಧಿಕಾರಕ್ಕೆ ತೆಗೆದುಕೊಂಡು ಬರಬೇಕು, ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡಬಾರದಾಗಿತ್ತು, ಮಾತಾಡುವ ಭರದಲ್ಲಿ ಆವೇಶದಿಂದ ಹೀಗೆ ಹೇಳ್ತಾರೆ. ನಮ್ಮ ಸಮುದಾಯದ ಸ್ವಾಮೀಜಿಗಳ ಬೇಸರದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಜಮೀರ್ ಬಗ್ಗೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್. ಮಾಜಿ ಸಚಿವ ಜಮೀರ್ ಅವರ ಆಪ್ತ ಚಲುವರಾಯಸ್ವಾಮಿ ಅವರ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಜಮೀರ್ ಅಹಮದ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಕ್ಕಲಿಗ ಸಮುದಾಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಿದೆ ಅಂತಕ್ಕಂಥದ್ದು ಕೂಡ ಈಗ ಸದ್ಯಕ್ಕೆ ಚರ್ಚೆ ಆಗ್ತಿರುವಂಥದ್ದು. ಸೊ ಆ ಒಂದು ಬೆಳವಣಿಗೆ ಸಹಜವಾಗಿ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರಲ್ಲೂ ಕೂಡ ಕೆರಳುವಂತೆ ಆಗಿದೆ ಅಂತಕ್ಕಂಥದ್ದು ಕೂಡ ಸದ್ಯಕ್ಕೆ ಈಗ ಪ್ರಸ್ತಾಪ ಆಗ್ತಿದೆ. ಸೊ ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಸೊ ಮಾಜಿ ಸಚಿವರು ಆಗಿರುವಂತಹ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಚಲುವರಾಯಸ್ವಾಮಿ ಅವರೇ, ಯಾಕಂದರೆ ಬಹಳ ಮುಖ್ಯವಾಗಿ ನೀವು ನೇರವಾಗಿ KPCC ಅಧ್ಯಕ್ಷ DK ಶಿವಕುಮಾರ್ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ಕೂಡ ಚರ್ಚೆ ಮಾಡಿದ್ದೀರಾ ಅಂತಕ್ಕಂಥ ಮಾತುಗಳಿದ್ದಾವೆ. ಈಗ ಅಧ್ಯಕ್ಷರ ಹತ್ರ ನಾವು ಬೇರೆ ವಿಚಾರ ಚರ್ಚೆ ಮಾಡಿದ್ದೀವಿ, ಈ ವಿಚಾರ ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ನಮ್ಮ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿದ್ದಾವೆ, ಆಗಸ್ಟ್ 15 ಕಾರ್ಯಕ್ರಮ ಮತ್ತು ಜಿಲ್ಲೆಯೊಳಗಡೆ ಪಾದಯಾತ್ರೆ ಇದೆ. ರಾಹುಲ್ ಗಾಂಧಿಯವರು ಅಕ್ಟೋಬರ್ 2 ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇರೋದು, ನಮ್ಮ ಜಿಲ್ಲೆನಲ್ಲಿ 100 ಕಿಲೋಮೀಟ್ರ್ ಪಾಸ್ ಆಗ್ತಾ ಇದ್ದಾರೆ. ಆ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಈ ವಿಚಾರ ನಾನು ಮೊನ್ನೆಲ್ಲ ಹೇಳಿದ್ದೀನಿ, ಅದಷ್ಟಕ್ಕೆ ಕ್ಲೋಸ್. ಸೊ ನಮ್ಮ ಸ್ನೇಹಿತರಾದಂಥ ಜಮೀರ್ ಅಹಮದ್ ಖಾನ್ ಅವರು ಒಕ್ಕಲಿಗ ಸಮಾಜಕ್ಕಿಂತ ನಾವು ಜಾಸ್ತಿ ಇದ್ದೀವಿ ಅಂತ ಹೇಳಿರ್ತಕ್ಕ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ. ಅದನ್ನು ನಮ್ಮ BJPಯ ಒಕ್ಕಲಿಗ ನಾಯಕರುಗಳು ಅದನ್ನು ರಾಜಕೀಯವಾಗಿ ತಿರುಗಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಅದೇನು ದೊಡ್ಡ ಅಪರಾಧ ಅಂತಲೇ ಹೇಳಲ್ಲ, ಬಟ್ ಅದು ಈ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಸಮಾಜಕ್ಕೂ ನಮಗೊಂದು ಅವಕಾಶ ಸಿಗಬೇಕು ಅನ್ನೋ ಕೇಳೋದಕ್ಕೂ ಇನ್ನೊಂದು ಒಂದು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಬಲವಾದಂಥ ಒಕ್ಕಲಿಗ ಸಮಾಜವನ್ನು ಮೆನ್ಷನ್ ಮಾಡಿ ಅವ್ರಿಗಿಂತ ನಾವು ಜಾಸ್ತಿ ಇದ್ದೀವಿ ಕಡಿಮೆ ಇದ್ದೀವಿ ಏನೋ ಮೆನ್ಷನ್ ಮಾಡಬಾರ್ದು, ಇಂಥ ಸೂಕ್ತ ಅಲ್ಲ, ಇನ್ನೊಂದು ಸಾರಿ ಅದನ್ನು ಮಾತಾಡದೇ ಇರೋದು ಸೂಕ್ತ ಅಂತ ಹೇಳಿದ್ದೀವಿ. ನಾವು ಮಾತಾಡ್ತೀನಿ ಅವ್ರ ಜೊತೆ ಅಂತಲೂ ಹೇಳಿದ್ದೀನಿ, ಬೆಳಗಾಂ ಕಡೆ ಹೋಗಿದ್ದಾರೆ, ಬಂದ ಮೇಲೆ ಅವ್ರ ಜೊತೆಲೂ ಮಾತನಾಡ್ತೀವಿ. ಸರ್, ನೀವೊಂದು ಅವ್ರಿಗೊಂದಷ್ಟು ಕಿವಿ ಮಾತನ್ನು ಹೇಳಿದ್ರೆ ಆಪ್ತ ಸ್ನೇಹಿತರಾಗಿ ಅಂತಕ್ಕಂಥದ್ದು, ಏನು ಕಿವಿ ಮಾತು ಹೇಳಿದ್ರ? ಈ ಥರದ್ದೆಲ್ಲ ಈಗ ಅನೇಕ ಬಾರಿ ನಾನು ಅವರು ಚರ್ಚೆ ಮಾಡ್ತಿರ್ತೀವಿ ಪಕ್ಷದಲ್ಲಿ. ಈ ಥರದ ಏನಾರು ಸ್ಟೇಟ್ಮೆಂಟ್ಗಳು ಬಂದಾಗ ಇವೆಲ್ಲ ಮಾತನಾಡಬಾರ್ದು. ಪಕ್ಷದ ದೃಷ್ಟಿಯಿಂದ ನಾವೆಲ್ಲ ಪಕ್ಷದಲ್ಲಿ ಅನೇಕರು ಪಕ್ಷಕ್ಕೋಸ್ಕರ ಭಾಳಷ್ಟು ತ್ಯಾಗ ಮಾಡ್ತಾಯಿದ್ದಾರೆ. ಕಾರ್ಯಕರ್ತರಾಗಲಿ ಸಾರ್ವಜನಿಕರು ಇವತ್ತು ಕಾಂಗ್ರೆಸ್ ಬೇಕು ಅಂತ ಬಯಸ್ತಾ ಇದ್ದಾರೆ. BJPಯ ಬೆಲೆ ಏರಿಕೆ ಮತ್ತು ಇವತ್ತು ಹೊಸ್ಮನೆ ಬಾಳೆಯವರು RSSನಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಸೊ ಬೆಲೆ ಏರಿಕೆ ಬಗ್ಗೆ RSS ಅವರಿಗೆ ಸಮಾಧಾನ ಇಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥದ್ದು ಅಂದಾಗ, ನಾವು ಇವತ್ತು ಜನನ ರಕ್ಷಣೆ ಮಾಡೋಕ್ಕೋಸ್ಕರ ಸಾರ್ವಜನಿಕರ ಪರವಾಗಿ ನಿಂತು ಕಾಂಗ್ರೆಸ್ ಅಧಿಕಾರಕ್ಕೆ ತಂದು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೊಂದೆಲ್ಲ ಕಾರ್ಯಕ್ರಮ ಕೊಟ್ಟರು, ಎಷ್ಟೊಂದು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ರು. ಸೊ ಅದನ್ನು ಇವತ್ತು ಜನ ನೆನೆಸ್ತಾ ಇದ್ದಾರೆ, ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕೆ ವಿನ ನಾವು ಈ ಒಂದು ಸಣ್ಣ ಪುಟ್ಟ ಗೊಂದಲಗಳು ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳು ಹೇಳಿಕೆಗಳು ನಾನೇ ಆಗಲಿ ಜಮೀರ್ ಅಹಮದ್ ಖಾನ್ ಅವರೇ ಆಗಲಿ ಇನ್ನೊಬ್ಬರೇ ಆಗಲಿ ಅವಶ್ಯಕತೆ ಇಲ್ಲ, ಈ ಥರದ್ದೆಲ್ಲ ಮಾಡಬಾರ್ದು ಅನ್ನೋದು ನಾನೇ ಅಂತಲ್ಲ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಮುಖಂಡರುಗಳ ಅಭಿಪ್ರಾಯ ಇದೆ. ಅದನ್ನೆಲ್ಲ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಇದಕ್ಕೆ ಒಂದು ರೀತಿ ಎಂಡ್ ಮಾಡಬೇಕು ಅನ್ನೋದೇ ನಮ್ಮ ASSCಯಿಂದ ಹಿಡಿದು KPCCಯಿಂದ ಹಿಡಿದು ರಾಜ್ಯ ಮಟ್ಟದವ್ರಿಗೂ ಹಳ್ಳಿ ಮಟ್ಟದವ್ರಿಗೂ ಕಾಂಗ್ರೆಸ್ನ ಎಲ್ಲ ಮುಖಂಡರ ಅಭಿಪ್ರಾಯ. ಜಮೀರ್ ವಿಚಾರವಾಗಿ ಆದಿಚುಂಚನಗಿರಿ ಮಠದ ಶ್ರೀಗಳು ಕೂಡ ಒಂದು ಹಂತದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ದಾವೆ. ನನಗೆ ಆ ವಿಚಾರ ಗೊತ್ತಿಲ್ಲ, ಬಹುಶಃ ನಮ್ಮ ಸ್ವಾಮೀಜಿಯವರು ಇಂಥ ವಿಚಾರಗಳಿಗೆ ಅಷ್ಟೊಂದು ಇದಾಗಿ ಹೋಗ್ತಾರೆ ಅಂತ ಅನ್ನೋದು ಅಂದ್ಕೊಂಡಿಲ್ಲ. ಇದೇನು ಒಕ್ಕಲಿಗ ಸಮಾಜವನ್ನು ತೆಗಳೋ ಅಂಥದ್ದು ಅಥವಾ ಎಲ್ಲ ಅದನ್ನು ಕೆಡ್ದಾಗ ಮಾತನಾಡೋ ಅಂಥದ್ದು ಏನು ಮಾತಾಡಿಲ್ಲ, ಬಟ್ ಸಮಾಜದ ಮೆನ್ಷನೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಅದು ಬಿಟ್ಟು ಸೊ ಬೇರೆ ಪಕ್ಷದವರು ಮತ್ತು BJPಯವರು ಇದನ್ನು ಟೀಕೆ ಮಾಡೋ ಮಟ್ಟಕ್ಕೆ ಏನು ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋ. ಕೆಲವೊಂದು ಕಡೆ ಜಮೀರ್ ಅವರು ಮಾತನಾಡ್ತಕ್ಕಂಥ ಬರದಲ್ಲಿ ಕೆಲವೊಮ್ಮೆ ಸೊ ತುಂಬ ಆವೇಶದಿಂದ ಮಾತಾಡ್ತಾರೆ ಅನ್ಸುತ್ತಾ? ಸತ್ಯ ಅದು, ಅವರಿಗೆ ಕನ್ನಡ ಸ್ಪಷ್ಟವಾದಂಥ ರೀತಿಯಲ್ಲಿ ಒಂದು ಸ್ವಲ್ಪ
ಅವರು ಹೆಚ್ಚು ಉರ್ದು ಮತ್ತು ಅವರ ಏರಿಯಾದಲ್ಲಿ ಹಿಂದಿ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಕನ್ನಡದಲ್ಲಿ ಒಂದು ಸ್ವಲ್ಪ ತೊಡಕಾಗುತ್ತೆ ಆ ಥರ ಆ ಭಾಷೆಯಲ್ಲಿ ಮಾತಾಡಿದರೂ ಇರ್ಬೋದು ಸತ್ಯ ಅವರು ಪದೇ ಪದೇ ಹೇಳ್ತಿದ್ದಾರೆ ಸಿದ್ದರಾಮಯ್ಯವರು ಸಿ ಎಂ ಆಗಬೇಕು ಈ ಮಾತಲ್ಲಿ ಬದ್ಧವಾಗಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಅವರೇನು ಈಗ ನಾನು ಅವರು ಏನು ಹೇಳೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರ ವ್ಯಕ್ತಿತ್ವನೇ ಬೇರೆ ಈ ರಾಜ್ಯದಲ್ಲಿ 120 ಸೀಟ್ ತಂದರೆ ಅದರ ಪಾಡಿಗೆ ಅದಾಗುತ್ತೆ ಬಟ್ ಇದನ್ನೆಲ್ಲ ಹೇಳ್ಕೊಂಡು ನಾವು ಸಿದ್ದರಾಮಯ್ಯನಂತ ಒಬ್ಬ ದೊಡ್ಡ ಲೀಡರ್ನ ನಾವು ನಮ್ಮಿಂದ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಥರ ಆಗುತ್ತೆ ಇವತ್ತು ಸಿದ್ದರಾಮಯ್ಯನವರು ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಒಂದು ಫಾರ್ಮಾಲಿಟೀಸ್ ಇದೆ ಶಾಸಕಾಂಗ ಪಕ್ಷ ಇದೆ ಅದಾದ ನಂತರ ಎಸಿಸಿ ಇದೆ ಹೈಕಮಾಂಡ್ ಇದೆ ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಸೇರಿ ಪಕ್ಷ ಅಧಿಕಾರಕ್ಕೆ ತರಬೇಕಷ್ಟೇ ಅಂತ ನ್ಯೂಸ್ ಫಸ್ಟ್ ಪ್ರತಿಕ್ಷಣ